ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರವಾದ ಕಿತ್ತೂರು ಮತ್ತು ಕಾಗವಾಡ ಬಿಜೆಪಿಯ ಬಾವುಟ ಹಾರೋದು ನಕ್ಕಿ ಬರ್ಕೋರಿ. ಸಾಮಾಜಿಕ ಚಟುವಟಿಕೆ ನೋಡ್ರಿ, ಶ್ರೀಮಂತ ಪಾಟೀಲ್ ಅವ್ರದ್ದು ಮನೆ ಮಾತಾಗಿ ಮಾತಾಡಕತ್ತಾರ. ಶ್ರೀಮಂತ ಪಾಟೀಲ ತಾತನ ನಾವು ಬಿಟ್ಟು ಕೊಡೋದಿಲ್ಲ, ಯಾಕಂದ್ರೆ ಅವ್ರನ್ನ 50,000 ಲೀಡಲ್ಲಿ ಆರಿಸಿ ಬರ್ತೀನಿ. ಯಾರ್ಯಾರು ಏನೋ ಹೇಳಿದ್ರು ನಾವು ಕೇಳ್ಕೊತ ಹೋಗ್ತೀವಿ, ಓಟ್ ಮಾತ್ರ ನಾವು ತಾತ್ಯ ಶ್ರೀಮಂತ ಪಾಟೀಲ್ಗೆ ಹಾಕ್ತೇವೆ ಅಂತ. ಇವ್ರೆಂಥ ಮತದಾರರಿ, ಮತದಾರ ಏನು ವಿಚಾರ ಮಾಡ್ತಾನ್ರಿ? ಇವತ್ತು ಭಾಳ ಕೂಲಂಕುಷವಾಗಿ ನೋಡ್ರಿ ಇದನ್ನು, ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ವಿಡಿಯೋ ಮಾಡಕತ್ತೀನಿ, ಭಾಳ ಕೂಲಂಕುಷವಾಗಿ ಗ್ರೌಂಡ್ ರಿಪೋರ್ಟ್ ಹೇಳಕತ್ತೀನಿ. ಈ ವಿಡಿಯೋ ನೋಡಿದಕ್ಕಿಂತ ಮುಂಚಿತನ ನೀವು ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ನಂಬರ್ ಒನ್ ಚಾನಲ ಶ್ರೀಮಂತ ಪಾಟೀಲ್ ಯಾಕೆ ಬೇಕಂತಾರೆ ಅಲ್ಲಿಯ ಜನತೆ ಸಮೀಕ್ಷೆ ಮಾಡಿ ಹೋದಾಗ ನಮಗೆ ಯಾವುದೇ ಒಂದು ತೊಂದರೆ ಬಂದ್ರೂ ನೇರವಾಗಿ ಮನೆಯಲ್ಲಿ ಮದುವೆ ಮುಂಜುವೆ ಇರಲಿ, ಕಬ್ಬು ಕಳಿಸಿದೆವು, ಕಬ್ಬಿನ ಬೆಲೆ ಬರ್ಬೇಕಾದ್ರೆ ಇನ್ನು 6 ತಿಂಗಳು, ಆದ್ರೆ ನಮ್ಮ ಮನೆಯಾಗ ಮದುವೆ ಏರ್ಪಾಡು ಮಾಡಿದ್ದೀವಿ, ಬಂಗಾರ ತರಾಕ ರೊಕ್ಕಿಲ್ಲ, ಊಟ ಮಾಡ್ಸಾಕ ಆಹಾರ ಧಾನ್ಯ ತರೋ ಸಲುವಾಗಿ ಮಾನಸಿಕರಿಗೆ ಕೊಡಾಕ ದುಡ್ಡಿಲ್ಲ ಅಂದಾಗ ತಕ್ಷಣ ಹೋಗಿ ಅಲ್ಲಿ ಚೆಕ್ ಬರೆದು ಕೊಡ್ತಾರೆ, ಒಂದು ಬಿಳಿ ಚೀಟಿ ಮ್ಯಾಗ ಪೇಮೆಂಟ್ ಹಾಕೈತಿ. ಇವನೆಂಥ ಶಾಸಕ ಶ್ರೀಮಂತ ಪಾಟೀಲ್ನ 50,000 ಲೀಡ್ಲಿ ಆರಿಸಿರ್ತೀವಿ ಅಂತಾರೆ. ಎಂಥ ಪುಣ್ಯವಂತರ ಕಾಗವಾಡ ಮತದಾರ ಕ್ಷೇತ್ರದವರು, ಅನೇಕ ದೀನ ದಲಿತರನ್ನು ವಿಚಾರ ಮಾಡಿದಾಗ ಅಲ್ಲಿಯ ಮತ್ತೊಂದು ಮಹತ್ವವಾದ ವಿಷಯ ಹೇಳ್ತೀನಿ. ಮುಸಲ್ಮಾನರನ್ನು ಕೇಳಿದಾಗ ನಮಗೆ ತಾತ್ಯ ಶ್ರೀಮಂತ ಪಾಟೀಲ್ ಬೇಕ್ರಿ, ನಾವು ಗ್ಯಾರಂಟಿ ಆರಿಸಿ ವಿಧಾನಸೌಧಕ್ಕೆ ಕಳಿಸ್ತೀವಿ, ನಾವು ಶಪಥ ಮಾಡೀವಿ ಅಂತಾರೆ. ಇವನೆಂಥ ಶಾಸಕರಿ, ಮಕ್ಕಳ ಎಜುಕೇಷನ್ ಬರ್ತೈತ್ರಿ, ಲಕ್ಷಾಂತರ ರೂಪಾಯಿ ಫೀಸ್ ತುಂಬೋದು ಬರ್ತೈತಿ, ಉನ್ನತ ವ್ಯಾಸಂಗ ಮಾಡೋ ಸಲುವಾಗಿ ಬೆಂಗಳೂರು ದಿಲ್ಲಿ ಹೋಗ್ಬೇಕಾಕೈತಿ. ತಾತ್ಯ ನಮ್ಮ ಮಕ್ಕಳಿಗೆ ಫೀಸ್ ತುಂಬೋದು ಬಂದೈತಿ, ಲಕ್ಷಾಂತರ ರೂಪಾಯಿ ದುಡ್ಡು ಮಾತ್ರ ನಮ್ಮಲ್ಲಿ ಇಲ್ಲ ಅಂದಾಗ ಶ್ರೀಮಂತ ಪಾಟೀಲ್ ಫೌಂಡೇಶನ್ದಿಂದ ತಕ್ಷಣ ಚೆಕ್ ರೆಡಿ ಆಕೈತಿ, ರೊಕ್ಕ ತೊಗೊಂಡು ಬಿಲ್ ತುಂಬ ಹೋಗ್ತಾರ, ಆ ಹುಡುಗರು ಶಿಕ್ಷಣ ಕಲಿಯಾಕತ್ತಾರ. ಇವನೆಂಥ ಅದ್ಭುತ ಶಾಸಕ. ಮೂರನೇ ಅಂಶ ಕೇಳ್ರಿ, ಎಷ್ಟು ಇಂಪಾರ್ಟೆಂಟ್ ಐತಿ. ತಕ್ಷಣ ಯಾವುದೋ ಒಂದು ಹೃದಯಾಘಾತ ಆಕೈತಿ, ಯಾವುದೋ ಒಂದು ಮಾರಕ ರೋಗ ಕಾಯಿಲೆ ಆಗಿಬಿಡ್ತೈತಿ, ಏನರೇ ಒಂದು ಅಂಗವೈಕಲ್ಯ ಆಗುವಂಥ ವಿಫಲ ಆಗುವಂಥ ಒಂದು ರೋಗ ಬಂದು ಬಿಡ್ತೈತಿ ಅಕಾಲಿಕ್ಕೆ. ತಕ್ಷಣ ತಾತ್ಯ ಶ್ರೀಮಂತ ಪಾಟೀಲ್ನ ನೆನೆಸ್ತಾರ ಆ ಕುಟುಂಬದವ್ರು, ಹೋದ ತಕ್ಷಣ ನಮ್ಮ ಮನೆಯಾಗ ಹಿಂಗಾಗೈತ್ರಿ, ಹಾರ್ಟ್ ಆಪರೇಷನ್ ಮಾಡಿಸ್ಬೇಕಾಗೈತಿ. ತಾತ್ಯ ನಾಳೆ 2,50,000 ರೂಪಾಯಿ ತೊಂಬಂದಾರ, ನಮ್ಮ ಕಡೆ ದುಡ್ಡಿಲ್ಲ ತಾತ್ಯ, ಹೆಂಗೆ ಏನು ಮಾಡಬೇಕು ಅಂದಾಗ ತಾತ್ಯನ ಬಾಯಲ್ಲಿ ಒಂದು ಮಾತು ಬರ್ತೈತಿ, ಆಪರೇಷನ್ ರೆಡಿ ಐತಿ, ಅಡ್ಮಿಟ್ ಆಗ್ರಿ, ಪೇಮೆಂಟ್ ನಾ ಮಾಡ್ತೀವಿ. ಇದೆಂಥ ಶ್ರೀಮಂತ ಪಾಟೀಲ್ ಫೌಂಡೇಶನ್ ರೀ, ದೇವ್ರಂತ ಬೈಶಾರ ಕಾಗವಾಡ ಮತದಾರ ಕ್ಷೇತ್ರದವ್ರು, ಅವ್ರು ನೀವು ಪುಣ್ಯವಂತರು. ಇಂಥ ಶಾಸಕನ ಕಳ್ಕೊಂಡ್ರೆ ನಿಮಗೆ ಇಂಥ ಮತ್ತೊಬ್ಬ ಶಾಸಕ ನಿಮಗೆ ಬರುದಿಲ್ಲ ಅಂತಾರೆ ಅಲ್ಲಿಯ ಜನ. ಪ್ರತಿ ಗ್ರಾಮ ಮತ್ತು ಹಳ್ಳಿಗಳಲ್ಲಿ ವಿಚಾರ ಮಾಡಿದಾಗ ಯಾವುದೇ ಜಾತಿ ಧರ್ಮವಿಲ್ಲದರೂ ಸಹಿತ ಎಲ್ಲರೂ ತಾತ್ಯ ಶ್ರೀಮಂತ ಪಾಟೀಲ್ ಬೇಕು, ಏನು ನಾವು ಹ್ಯಾಟ್ರಿಕ್ ಮಾಡಿ ಕಳಿಸ್ತೀವಿ, ಮಂತ್ರಿಯಾಗಿ ಬರ್ತಾರಂತಾರೆ. ಇದೆಂಥ ಪುಣ್ಯವಂತ ಜನತೆ ರೀ. ಎರಡನೇ ಭಾಗವಾಗಿ ನೋಡ್ರಿ, ಕಿತ್ತೂರು ಭಾಗದಾಗ ಕಾಂಗ್ರೆಸ್ದ ಅಸಮಾಧಾನ, ಭುಗಿಲದ್ದ ಆಕ್ರೋಶ. ಡಿ ಬಿ ಇನಾಮದಾರ್ ಶಶಿ ಲಕ್ಷ್ಮೀ ಇನಾಮದಾರ್ಗೆ ಟಿಕೆಟ್ ಕೊಡಬೇಕಾಗಿತ್ತು, ಗೆಲ್ಲುವ ಕುದುರೆ ಇತ್ತು, ಆದರೆ ಅಲ್ಲಿ ಗೆಲ್ಲಿಸಲಿಲ್ಲಕ್ಕೆ ಅವರಲ್ಲಿ ಮನಸ್ಸಿಲ್ಲ. ಆದರೆ ಅಲ್ಲಿ ಮಹಾಂತೇಶ ದೊಡ್ಡಗೌಡರು MLA ಆಗೋ ಸಲುವಾಗಿ ಖಚಿತ ಭವಿಷ್ಯ ಬರೆದು ಬಿಟ್ಟಾರೆ ಹಣೆಬರ ಅಲ್ಲಿ ಜನ. ಯಾರ ಬಂಡಕೋರಿ ಆದರೂ ಏನೂ ಆಗುವುದಿಲ್ಲ, ಮಹಾಂತೇಶ ದೊಡ್ಡಗೌಡರು ಮಾತ್ರ ವಿಧಾನಸಭಾ ಪ್ರವೇಶ ಖಚಿತ ಅಂತೇಳಿ ಕಿತ್ತೂರಿನ ಮಹಾಜನತೆ ಅಂತಾರೆ. ಜಾತಿ ವೈಷಮ್ಯವಿಲ್ಲ, ದ್ವೇಷ ರಾಜಕಾರಣ ಇಲ್ಲ, ಸಹಿ ವಿನಯದಿಂದ ಮಾತನಾಡುವಂಥ ಪ್ರತಿಯೊಬ್ಬರ ಅಹವಾಲವನ್ನು ಸ್ವೀಕಾರ ಮಾಡಿ ಪ್ರತಿ ವಾರ ಜನತಾ ದರ್ಶನ ಮಾಡಿ ಎಲ್ಲ ಮತದಾರರನ್ನು ಭೇಟಿಯಾಗುವಂಥ ಏಕೈಕ ಶಾಸಕ ಅಂದ್ರೆ ಮಹಾಂತೇಶ ದೊಡ್ಡಗೌಡ. ಕಾಕ ಮಹಾಂತೇಶ ದೊಡ್ಡಗೌಡ್ರದ್ದು ಹೇಳ್ತಿ, ಕಾಂಗ್ರೆಸ್ದ ಹೇಳ್ತಿ ಅಂತಿದ್ದಿ, ಎಷ್ಟೋ ಜನ ನನ್ನ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತೀರಿ, ಆದರೆ ಅದ್ಭುತ ಶಾಸಕರದಾರ ಬೆಳಗಾವಿ ಜಿಲ್ಲೆಯಲ್ಲಿ. ಇದೇ ಕಿತ್ತೂರು ಭಾಗದ ಕಿತ್ತೂರು ನಾಡಿನ ಸಂಗೊಳ್ಳಿ ರಾಯಣ್ಣನ ದರ್ಬಾರ, ರಾಣಿ ಚೆನ್ನಮ್ಮನ ರಾಣಿಯಾದಂಥ ಕ್ಷೇತ್ರದಲ್ಲಿ ಈ ಮಹಾಂತೇಶ ದೊಡ್ಡಗೌಡರಿನ್ನ ವಿಧಾನಸಭಾಕ ಭಾರತೀಯ ಜನತಾ ಪಕ್ಷದ ಕಮಲದ ಬಾವುಟ ಹಾರಿಸಾಕ ಹೊಂಟಾರ. ಯಾರೇನು ಮಾಡೋಕ್ಕೆ ಬರೋಂಗಿಲ್ಲ, ಅಲ್ಲಿಯ ಜನತೆ ಪ್ರಬುದ್ಧತೆ ಉಳ್ಳವರು, ಅನೇಕ ಕಾಮಗಾರಿ ನೋಡ್ತಾರ, ಶಾಸಕನ ಮೃದು ಸ್ವಭಾವ ನೋಡ್ತಾರ, ದ್ವೇಷ ರಾಜಕಾರಣ ಮಾಡೋದಿಲ್ಲ, ಬೆಯ್ಯೋದಿಲ್ಲ, ಒದರುವುದಿಲ್ಲ, ಅಧಿಕಾರಿಗಳ ಮೇಲೆ ಕೆಂಡಾಕಾರುವುದಿಲ್ಲ, ಎಲ್ಲರನ್ನ ಸಮನ್ವಯತೆಯಿಂದ ಮಾತನಾಡಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಶ್ರೀಮಂತ ಪಾಟೀಲ್ ಮತ್ತು ಮಹಾಂತೇಶ ದೊಡ್ಡಗೌಡರು. ಈ ಕಡೆ ಆ ಕಡೆ ತುದಿಯಾಗಿ ಈ ಕಡೆ ತುದಿಯಾಗಿ ಬಾವುಟ ಹಾರ್ತಾವ್ರಿ ಕಮಲ. ಇನ್ನು ಮುಂದಿನ ಕ್ಷೇತ್ರ ಮಾತಾಡಿ ಡಿಟೇಲ್ ಹೇಳ್ತಾನೆ ಕೇಳ್ರಿ. ಅದರ ಸಲುವಾಗಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಾಕ ಮತ್ತೊಂದು ಕಡಕ ಸುದ್ದಿಯೊಂಗ ಬರ್ತಾನ. ನಮಸ್ಕಾರ.